ನೌಕರರ ತುಟ್ಟಿಭತ್ಯ ಬಿಡುಗಡೆ ಎಬಿ ಕೊಪ್ಪದ ಅಭಿನಂದನೆ. ಧಾರವಾಡ. ರಾಜ್ಯದಲ್ಲಿ ತಡೆಹಿಡಿಯಲಾಗಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿಭತ್ಯೆಯನ್ನ ಈ ಕೂಡಲೇ ಶೇಕಡಾ 11ರಷ್ಟನ್ನ ಇದೇ ಜುಲೈ 1ರಿಂದ ಅನ್ವಯವಾಗುವಂತೆ ಬಿಡುಗಡೆಗೊಳಿಸಲು ಆರ್ಥಿಕ ಇಲಾಖೆಗೆ ಆದೇಶಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಹಾಗೂ ಎಲ್ಲ ಗೌರವಾನ್ವಿತ ಸಚಿವರಿಗೆ ನೌಕರರ ಸಂಘದ ನವಲಗುಂದ ತಾಲೂಕು ಅಧ್ಯಕ್ಷ ಎಬಿ ಕೊಪ್ಪದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಇಂತಹ ನಿರ್ಧಾರಕ್ಕೆ ಕಾರಣೀಕರ್ತರಾದ ನಮ್ಮೆಲ್ಲರ ನಾಯಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಹಾಗೂ ರಾಜ್ಯ ಸಂಘದ ನಾಯಕರೆಲ್ಲರಿಗೂ ನವಲಗುಂದ ತಾಲೂಕು ನೌಕರರ ಪರವಾಗಿ ಅಭಿನಂದನೆಗಳನ್ನು ಕೊಪ್ಪದ ಸಲ್ಲಿಸಿದರು. ಬಹುದಿನಗಳಿಂದ ತಡೆಹಿಡಿಯಲಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ನೌಕರರ ತುಟ್ಟಿ ಭತ್ಯೆಯನ್ನು ಈ ದಿನಕ್ಕೆ ಅನ್ವಯ ಆಗುವಂತೆ ಶೇಕಡಾ 11ರಷ್ಟು ತುಟ್ಟಿ ಭತ್ಯೆಯನ್ನು ಇವತ್ತು ಬಿಡುಗಡೆಗೊಳಿಸೋದಕ್ಕೆ ಆರ್ಥಿಕ ಇಲಾಖೆ ನಿರ್ದೇಶನ ಮಾಡಿರ್ತಕ್ಕಂಥ ಈ ರಾಜ್ಯದ ಗಣಿತ ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ ಅವರಿಗೆ ನೌಲೂರು ತಾಲೂಕು ನೌಕರ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಹಳಷ್ಟು ಖುಷಿ ಅನ್ನಿಸ್ತಾ ಇದೆ. ಕಳೆದ 1 ವರ್ಷದಿಂದ ಯಾವುದೇ ತುಟ್ಟಿ ಭತ್ಯೆಯನ್ನು ರಾಜ್ಯ ಸರ್ಕಾರ ನೌಕರ ಸಂಘದ ವತಿಯಿಂದ ಕೊಟ್ಟಿರಲಿಲ್ಲ. ಕೊರೋನಾದ ಈ ಸಂಕಷ್ಟದ ಸಂದರ್ಭದಲ್ಲಿ ನೌಕರದಾರರು ಕಳೆದ 1 ವರ್ಷದಿಂದ ತುಟ್ಟಿ ಭತ್ಯೆಯಿಂದ ಏನು ವಂಚನೆ ಆಗಿದ್ದರು, ಪ್ರಸ್ತುತ ದಿನಮಾನದೊಳಗೆ ಸಾಕಷ್ಟು ದಿನಸಿ ಬೆಲೆಗಳ ಮಾರುಕಟ್ಟೆ ದರ ಭಾಳಷ್ಟು ಹೆಚ್ಚಿಗೆ ಆಗಿರೋದ್ರಿಂದ ಈ ಸಂದರ್ಭ ನಡೆದುಕೊಂಡಿರ್ತಕ್ಕಂಥ ಈ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹೆಮ್ಮೆಯ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಸ್ ಷಡಕ್ಷರಿ ಸಾಹೇಬರವರು ಮನವಿಯ ಮೇರೆಗೆ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು ಹಾಗೂ ಆ ಸಚಿವ ಸಂಪುಟದ ಎಲ್ಲ ಗೌರವಾನ್ವಿತ ಸಚಿವರಿಗೆ ನೌಲೂರು ತಾಲೂಕು ನೌಕರ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದು ನೌಕರದ ರಾಜ್ಯ ತಾಲೂಕಿನ ಸುಮಾರು 1200 ಜನ ನೌಕರರಿಗೆ ಭಾಳ ಹರ್ಷವನ್ನು ತರತಕ್ಕಂಥ ಕೆಲಸ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ರಾಜ್ಯದ ಘನತೆ ವ್ಯಕ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಾಹೇಬರವರಿಗೆ ಹಾಗೂ ನಮ್ಮೆಲ್ಲರ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಸಿ ಎಸ್ ಷಡಕ್ಷರ ಸರ್ ಅವರಿಗೆ ತುಂಬದ ಅಭಿನಂದನೆಗಳನ್ನು ನೌಲೂರು ತಾಲೂಕು ಸರ್ಕಾರದ ನೌಕರ ಪರವಾಗಿ ತುಂಬದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.